ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಒಂದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡ್ ಅನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಎಪಿಸೋಡ್ ಬಂದು ಮೊನ್ನೆ ಒಂದು ಕೆಲವರು ನಮಗೆ ಈ ಬಲದ ಗಿಡ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಇನ್ನೊಂದ್ಸರ್ತಿ ಹೇಳಿ ಅಂದರು. ನೋಡಿ, ಇದು ಬಲದ ಗಿಡ, ಅತಿ ಬಲ ಗಿಡ ಇದು. ಇದು ಬಂದು ಲೀಫ್ ಈ ಥರ ಇರ್ತದೆ, ಎಲೆ ಇರ್ತಾಯಿರ್ತದೆ, ಕಾಯಿ ಗ್ರೀನಿಶ್ ಇರ್ತದೆ ಕಾಯಿ. ಅದೇ ಮತ್ತೆ ನೋಡಿ, ಇದು ಕಾಯಿ, ಇದು ಗ್ರೀನಿಶ್ ಇರ್ತದೆ ನೋಡಿ, ಗ್ರೀನಿಶ್. ಇದು ಕಾಯಿ, ಇದು ಗ್ರೀನಿಶ್ ಇರ್ತದೆ. ಅದೇ ಹಣ್ಣಾದ ಮೇಲೆ ಈ ಥರ ಬರ್ತದೆ, ಅನ್ನದ ಈ ಥರ ಬರ್ತದೆ. ಇದೊಂದು ಚಿಗುರನ್ನು ಸೇವನೆ ಮಾಡ್ತಾ ಬಂದರೆ ಮಲಬದ್ಧತೆಗೆ ಹೋಗುತ್ತೆ, ಅಥವಾ ಜ್ಯೂಸ್ ಮಾಡ್ಕೋಬೋದು, ಅಥವಾ ಪಲ್ಯ ಮಾಡ್ಕೋಬೋದು. ಮತ್ತು ಇದರೊಂದು ತೊಗುಟು ಅಂದರೆ ಬಾರ್ಕ್ ಅಂತೀವಲ್ಲ, ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು, ಬೇರಿನ ಬಾರ್ಕನ್ನು ಕಲೆಕ್ಟ್ ಮಾಡಿಕೊಂಡು ಸಮ ಪ್ರಮಾಣ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ ಕಾಯಿಸಿ ಇದು ಮೆಲ್ಟಾದ ಮೇಲೆ ಶೋಧಿಸ್ಕೊಂಡು ಅದನ್ನು ಒಂದು ಕಡೆ ಇಟ್ಟುಕೊಂಡು, ಎಂಥ ಪೇಯ್ನ್ ಕಿಲ್ಲರ್ ಅದಕ್ಕೆ ಗಟ್ಟಿಕಟ್ಟುಪುರ ಒಂದು ಪ್ರಮಾಣ ಅಂತ ಹಾಕ್ಕೊಂಡು, ಅದು ಒಂದು ಕೆ ಜಿಗೆ ಅಟ್ಲೀಸ್ಟ್ ಒಂದು 20-30 ಗ್ರಾಮ್ ಹಾಕ್ಕೊಂಡು ಕಾಯಿಸಿ ಆ ಎಣ್ಣೆಯನ್ನು ಶೇಖರಣೆ ಮಾಡಿ, ಏನೇ ನೋವು ಬರಲಿ ಆ ನೋವಿಗೆ ಇದು ಪೇಯ್ನ್ ಕಿಲ್ಲರ್ ಆಗಿ ಇದಾಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಂದು ಎಲ್ರಿಗೂ ಮುಟ್ಲಿ. ನೋಡಿ, ಈ ಹೂವು ಇದೆಯಲ್ಲ, ಹೂವು ಬಂದು ಮಲಬದ್ಧತೆಗೆ ಭಾರಿ ರಾಮಬಾಣ. ಇದು ಜೇನುತುಪ್ಪದಲ್ಲಿ ಸೇವನೆ ಮಾಡ್ತಾವೆ, ಇನ್ನೂ ಒಳ್ಳೆಯದು ಅಂದರೆ ಒರಿಜಿನಲ್ ಜೇನುತುಪ್ಪ ಹಾಕಿರಬೇಕು. ಈ ಬ್ರ್ಯಾಂಡೆಡ್ ಬರ್ತಾವಲ್ಲ ಅಂಗಡಿಗಳಲ್ಲಿ, ನಾವು ನಂಬಲ್ಲ ಅದು ಹೇಳುವುದಿಲ್ಲ, ಆ ಥರ ಆಗ್ತದೆ. ಇದು ಬಲದ ಗಿಡ, ಇದು ಭಾರಿ ಎಲ್ಲ ಕಡೆ ಸಿಗುತ್ತೆ. ನಮಗೆ ಒಂದು ಜೀವಾಮೃತ ಅಂತ ಹೇಳ್ಬೋದು ಇದನ್ನು. ಅಷ್ಟು ನಮ್ಮ ನಮಗೆ ಅಷ್ಟು ಅನುಕೂಲಕರ ಮಾಡುವಂತಹ ಒಂದು ಇದು. ಈ ಹೂವನ್ನು ಇಷ್ಟು ಕಲೆಕ್ಟ್ ಮಾಡ್ಕೊಂಬಂದು ಆ ಹೂವನ್ನು ಸ್ವಲ್ಪ ಜೇನುತುಪ್ಪ ಹಾಕಿ ಸೇವನೆ ಮಾಡ್ತಾ ಬಂದರೆ ನಮಗೆ ಎಷ್ಟೋ ಕಾಯಿಲೆಗಳನ್ನು ತೀಗೋ ಶಕ್ತಿ ಈ ಒಂದು ಬಲದ ಗಿಡಕ್ಕೆ ಇದೆ ಸ್ನೇಹಿತರೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಆಸ್ಪತ್ರೆ ಪಾಲಾಗಿ ಅಲ್ಲಿ ಟೆಸ್ಟ್ ಮಾಡಿಸಿ ಯಾನೇ ಹೋಗಿ ಈ ನೋವು ಅಂತಿದ್ದಾಗ ಅದು ಇದು ಹಚ್ಚಿಬಿಟ್ಟು ನಾವೇನು ಮಾಡ್ತೀವಿ, ಇನ್ನೂ ಜಾಸ್ತಿ ನೋವು ಜಾಸ್ತಿ ಮಾಡಿಕೊಂಡು ಕೊನೆಗೆ ಕೈಕಾಲು ತೆಗಿಬೇಕು, ಆ ಥರ ಬರ್ತದೆ. ಆ ಥರ ಸ್ಥಿತಿ ಬೇಡ ಇದು. ನೋಡಿ, ಇದರ ಪಾರ್ಟ್ಸ್ ಇಲ್ಲೇ ಇದೆ ಎಲ್ಲನೂ. ಇದ್ರ ಹೂವು ಮತ್ತೊಂದು ಸಲ ತೋರಿಸ್ತೀನಿ, ಇದ್ರ ಹೂವು, ಇದರದ ಒಂದು ಕಾಯಿ ಕಾಯಿ ಅದೇ ಬಲ್ತಾದ ಮೇಲೆ ಈ ಥರ ಕಾಯಿ. ಅದನ್ನು ಹೊಡೆದಾಗ ಬೀಜ ಬರುತ್ತೆ, ಇದನ್ನು ಹೊಡೆದಾಗ ಈ ಕಾಯಿಯನ್ನು ಈ ಥರ ಕ್ರಶ್ ಮಾಡಿ ಅದನ್ನು ಗಾಳಿ ತೂರಿದಾಗ ನೋಡಿ ಈ ಥರ ಬೀಜ ಬರುತ್ತೆ. ಈ ಬೀಜ ಮೊನ್ನೆ ಹೇಳಿದ್ದೀನಿ, ಪ್ರಮಾಣ ಸ್ವಲ್ಪ ಉರಿಸಿಕೊಂಡು ಸಮಪ್ರಮಾಣವನ್ನು ಪುಡಿ ಮಾಡಿ ಅದಕ್ಕೆ ನೌಬೋಲು ಕಲ್ಲು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಿ ಡೈರಿ 2 ಚಮಚ ಜೀವನ ಮಾಡ್ತಾ ಬಂದರೆ ಮಲಗಿದ್ದ ಮನುಷ್ಯ ಮತ್ತೆ ಎದ್ದು ನಿಂತುಕೊಳ್ಳೋ ಶಕ್ತಿ ಇದಕ್ಕಿದೆ, ಶಕ್ತಿ ಕೊಡ್ತದೆ. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಕಾರಣ ಪ್ರಕೃತಿ ಕೊಟ್ಟಿದೆ. ಇದು ಸ್ಮೆಲ್ಲು ಚೆನ್ನಾಗಿರ್ತದೆ, ಒಳ್ಳೆ ಗುಡ್ಡು ಸ್ಮೆಲ್ ಬರ್ತದೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್, ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಲಿ. ಇದೇ ಮತ್ತೊಂದು ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಹೇಳ್ಕೊಡ್ತೀನಿ. ನಮಸ್ಕಾರ.